ಆತ್ಮೀಯ ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ನಿಂಗಪ್ಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕನ್ನಡ ಸಾಹಿತ್ಯವನ್ನು ವಿಸ್ತರಿಸುವ ಬಗೆ, ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡುವಂತಹ ಬಗೆ, ಕನ್ನಡ ಸಾಹಿತ್ಯವನ್ನು ಎಲ್ಲರಿಗೂ ಎಲ್ಲ ಮನೆಗಳಿಗೂ ತಲುಪಿಸುವಂತಹ ಏಕೈಕ ಉದ್ದೇಶವನ್ನಿಟ್ಟುಕೊಂಡು ಸಾಹಿತ್ಯ ಅಧ್ಯಯನದ ಪರಿಚಯ ಮಾಲಿಕೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಪಾಠಗಳನ್ನು ತಯಾರು ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಪಾಠಗಳು ಏನಾಗ್ತಾ ಇದ್ದಾವು ಅಂತಂದರೆ, ತಮಗೆ ಸಾಹಿತ್ಯದ ಪರಿಚಯ ಆಗಬೇಕು, ಪರಿಚಯದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಬೇಕು, ಯಾರು ಐಚ್ಛಿಕ ವಿಷಯಗಳನ್ನು ತೆಗೆದುಕೊಳ್ತಾ ಇದ್ದರೋ ಆ ವಿದ್ಯಾರ್ಥಿಗಳಿಗೆ ಈ ಸಾಹಿತ್ಯದ ವಿಡಿಯೋ ಪಾಠಗಳು ಏನಾಗಬೇಕು ಅಂತಂದರೆ ತಮಗೆ ಅನುಕೂಲ ಆಗಬೇಕು. ಇಂತಹ ಘನ ಉದ್ದೇಶವನ್ನಿಟ್ಟುಕೊಂಡು ತಮಗೆ ವಿಡಿಯೋ ಪಾಠಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸಮರ್ಪಿಸುವಂತಹ ಕೆಲಸ, ತಲುಪಿಸುವಂತಹ ಕೆಲಸಕ್ಕೆ ಅಣಿ ಆಗ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಸಾಹಿತ್ಯ ಅಧ್ಯಯನದ ಮಾಲಿಕೆಯೊಳಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವ್ಯಘಟ್ಟದ ಕಾಲಮಾನಗಳನ್ನು ಆರಂಭಿಸುವಂತಹ ಕವಿಗಳ ಮಾಲಿಕೆಯಲ್ಲಿ ವಿಕ್ರು ಗೋಕಾಕ್ ಅವರ ಒಂದು ಜೀವನ ಚರಿತ್ರೆಯನ್ನು, ಅವರು ರಚನೆ ಮಾಡಿದಂತಹ ಸಾಹಿತ್ಯವನ್ನು ಇಂದಿನ ಒಂದು ವಿಡಿಯೋ ಪಾಠದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಅವಲೋಕನ ಮಾಡೋಣ. ಈ ಒಂದು ವಿಡಿಯೋ ಪಾಠವನ್ನು ಕೊನೆಯವರೆಗೂ ವೀಕ್ಷಣೆ ಮಾಡಿ, ವಿಡಿಯೋ ಪಾಠವನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡುವವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಲಿಕ್ಕೆ ಯಾವುದೇ ರೀತಿಯಾದಂತಹ ಹಣ ಇಲ್ಲ, ಅದು ಉಚಿತವಾಗಿ ನೀವು ಸಬ್ಸ್ಕ್ರೈಬರ್ ಆದ್ರಿ ಅಂತಂದರೆ ಅಪ್ಡೇಟ್ ಪಾಠಗಳು ತಮಗೆ ಏನಾಗ್ತಾ ಇದ್ದಾವೆ ಅಂತಂದರೆ ತಲುಪುವಂತಹ ಕೆಲಸ ಏನಾಗ್ತಾ ಇದೆ ಅಂತಂದರೆ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬರ್ ಆಗಲಿ ಅಂತಕ್ಕಂತಹ ಮನವಿಯನ್ನು ಮಾಡಿಕೊಡುತ್ತಾ ವಿಡಿಯೋ ಪಾಠವನ್ನು ಕೇಳಿ ಆನಂದಿಸಿ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ಮಾಡ್ರಿ ಅಂತಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ವಿಡಿಯೋ ಪಾಠವನ್ನು ನಿಮ್ಮ ಎಲ್ಲ ಸ್ನೇಹ ಬಳಗಕ್ಕೂ ಏನು ಮಾಡ್ರಿ ಅಂತಂದರೆ ಶೇರ್ ಮಾಡಿರಿ. ಬನ್ನಿ, ಇವತ್ತು ವಿಕ್ರು ಗೋಕಾಕ್ ಅವರ ಒಂದು ಸಾಹಿತ್ಯ ಮತ್ತು ಅವರ ಒಂದು ಜೀವನ ಚರಿತ್ರೆಯ ವಿಚಾರಗಳನ್ನು ಏನು ಮಾಡೋಣ ಅಂತಂದರೆ ಅವಲೋಕನ ಮಾಡೋಣ. ವಿಕ್ರು ಗೋಕಾಕ್ ಹೊಸಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ನಿಲ್ತಕ್ಕಂತಹ ವ್ಯಕ್ತಿ, ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆ ವಿಕ್ರು ಗೋಕಾಕ್ ಅವರಿಗೆ ಏನಾಗ್ತಾ ಇದೆ ಅಂತಂದರೆ ಸಲ್ತಾ ಇದೆ. ಇಂತಹ ವಿಕ್ರು ಗೋಕಾಕ್ ಅವರ ಸಾಹಿತ್ಯ ನಾಮ ಯಾವುದು, ಕಾವ್ಯನಾಮ ಯಾವುದು ಅಂತಂದ್ರೆ ವಿನಾಯಕ. ವಿನಾಯಕ ಅಂತಕ್ಕಂತಹ ಕಾವ್ಯನಾಮದೊಂದಿಗೆ ಸಾಹಿತ್ಯವನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಉಣಬಡಿಸುವಂತಹ ಕೆಲಸ, ರಚನೆ ಮಾಡುವಂತಹ ಕೆಲಸಕ್ಕೆ ಏನಾಗಿದ್ದಾರೆ ಅಂತಂದ್ರೆ ಅಣಿಯಾಗಿದ್ದಾರೆ. ಇಂತಹ ವಿಕ್ರು ಗೋಕಾಕ್ ಅವರು ವಿನಾಯಕ ಕೃಷ್ಣ ಗೋಕಾಕ್ ಅವರ ಪೂರ್ಣ ಹೆಸರು. ವಿನಾಯಕ ಕೃಷ್ಣ ಗೋಕಾಕ್, ವಿನಾಯಕ ಅಂತಕ್ಕಂತಹ ಹೆಸರನ್ನೇ ಏನ್ ಮಾಡಿದ್ದಾರ ಅಂತಂದ್ರೆ ಕಾವ್ಯನಾಮವನ್ನಾಗಿ ಬಳಕೆ ಮಾಡಿಕೊಂಡಿದ್ದು ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಇವರು ಜನನ ಆದಂತಹ ವರ್ಷ 1909, ಮರಣವಾದಂತಹ ವರ್ಷ 1992. ಈ ಒಂದು ಅವಧಿಯೊಳಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ, ಕನ್ನಡ ಸಾರಸ್ವತ್ವ ಲೋಕಕ್ಕೆ ಸವನೂರು ಗೋಕಾಕ್ ಅವರ ಕೊಡುಗೆ ಏನಾಗ್ತಾ ಇದೆ ಅಂತಂದ್ರೆ ಅತಿ ಅಮೂಲ್ಯವಾದದ್ದು. ಸವನೂರು ಯಾಕೆ ಅಂತಂದ್ರೆ ವಿಕ್ರು ಗೋಕಾಕ್ ಅವರು ಜನನವಾದಂತಹ ಸ್ಥಳ ಸವನೂರು ಅಂತ ಕರೀತಾ ಇದ್ದೀವಿ. ಈ ವಿಕ್ರು ಗೋಕಾಕ್ ಅವರು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ, ನಾಟಕಗಳನ್ನ ರಚನೆ ಮಾಡಿದ್ದಾರೆ, ಪ್ರವಾಸ ಕಥನಗಳನ್ನ ರಚನೆ ಮಾಡಿದ್ದಾರೆ, ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ, ವಿಮರ್ಶಾ ಕೃತಿಗಳು, ಮಹಾಕಾವ್ಯಗಳು, ಎಲ್ಲ ರೀತಿಯಾದಂತಹ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನು ಬಳಕೆ ಮಾಡಿಕೊಂಡು ಸಾಹಿತ್ಯಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ವೈಶಿಷ್ಟ್ಯಪೂರ್ಣವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಕವಿ. ಅಷ್ಟೇ ಅಲ್ಲ, ನಾಡಿನ ತುಂಬೆಲ್ಲ ಕನ್ನಡ ನಾಡು ಅಧಿಕೃತ ಭಾಷೆ ಆಗಬೇಕು ಅಂತಕ್ಕಂತಹ ಒಂದು ಸರ್ಕಾರದ ಕೂಗು, ಜನರ ಕೂಗಿಗೆ ಧ್ವನಿಯಾಗಿ ನಿಂತವರು ಅಂತಂದ್ರೆ ವಿಕ್ರು ಗೋಕಾಕ್ ಅವರು. ಸರ್ಕಾರಕ್ಕೆ ಸಮಿತಿ ಮೂಲಕವಾಗಿ ತಮ್ಮ ವರದಿಯನ್ನು ಕೊಟ್ಟಂತಹ ಹೆಗ್ಗಳಿಕೆ ವಿಕ್ರು ಗೋಕಾಕ್ ಅವರಿಗೆ ಏನಾಗ್ತಾ ಇದೆ ಅಂತಂದ್ರೆ ಸಲ್ತಾ ಇದೆ. ಇಂತಹ ವಿಕ್ರು ಗೋಕಾಕ್ ಅವರು ಉಪನ್ಯಾಸಕರಾಗಿ, ಒಳ್ಳೆ ದಕ್ಷ ಆಡಳಿತ ಅಧಿಕಾರಿಗಳಾಗಿ ಸಾಹಿತ್ಯಕ್ಕೆ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಒಬ್ಬ ಉಪನ್ಯಾಸಕರಾಗಿ ವೃತ್ತಿಯನ್ನು ಕೈಗೊಂಡು ಸಾಹಿತ್ಯದ ಪ್ರವೃತ್ತಿಯಲ್ಲಿ ಏನಾಗ್ತಾ ಇದ್ದಾರೆ ಅಂತಂದ್ರೆ ಎರಡೂ ಕ್ಷೇತ್ರಗಳಲ್ಲಿ ಹೆಸರು
ಖ್ಯಾತಿಯನ್ನ ಗಳಿಸಿದಂತಹ ಹೆಗ್ಗಳಿಕೆ ಏನಾಗ್ತಾ ಇದೆ ಅಂತಂದ್ರೆ ವಿನಾಯಕ ಕೃಷ್ಣ ಗೋಕಾಕ ಅವರಿಗೆ ಏನಾಗ್ತಾ ಇದೆ ಅಂತಂದ್ರೆ ಸಲ್ತಾ ಇದೆ. ಇಂತಹ ವಿನಾಯಕ ಕೃಷ್ಣ ಗೋಕಾಕ ಅವರು ಕವನ ಸಂಕಲನಗಳನ್ನ ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಅಂತಹ ಕವನ ಸಂಕಲನಗಳಲ್ಲಿ ಪ್ರಮುಖವಾಗಿ ಕಲೋಪಾಸಕ ಅಂತಕ್ಕಂತಹ ಕವನ ಸಂಕಲನ 1934 ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಇದು ಅವರ ಪ್ರಥಮ ಕವನ ಸಂಕಲನ, ಪ್ರಥಮ ಕಾವ್ಯ ಅಂತ ಕರಿತಾ ಇದ್ದೀವಿ. ತದನಂತರದಲ್ಲಿ ಪಯಣ ಅಂತಕ್ಕಂತಹ ಒಂದು ಕವನ ಸಂಕಲನವನ್ನ ರಚನೆ ಮಾಡ್ತಾ ಇದ್ದಾರ. ಈ ಕವನ ಸಂಕಲನದ ಛಂದಸ್ಸು ಯಾವುದು ಅಂತಂದ್ರೆ ರಗಳೆ. ಹರಿಹರನ ಕಾಲಕ್ಕೆ ಪ್ರಸಿದ್ಧಿ ಪಡೆದುಕೊಂಡಂತಹ ರಗಳೆ ತದನಂತರದಲ್ಲಿ ಏನಾಗಿದೆ ಅಂತಂದ್ರೆ ಬಳಕೆಗೊಂಡಿರುವುದು ಬಹಳಷ್ಟು ವಿರಳ. ಹರಿಹರನ ಶಿಷ್ಯನಾದಂತಹ ರಾಘವಾಂಕ ಸ್ವಲ್ಪ ಪ್ರಮಾಣದಲ್ಲಿ ರಗಳೆಯನ್ನ ಬಳಕೆ ಮಾಡಿದ್ದಾನ. ತದನಂತರದ ರಗಳೆ ಕಾವ್ಯಗಳು ನಮ್ಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಅತ್ಯಂತ ವಿರಳ. ನಂತರದಲ್ಲಿ ಕಾಣಬರುವುದು ಅಂತಂದ್ರೆ ವಿನಾಯಕ ಕೃಷ್ಣ ಗೋಕಾಕ ಅವರ ರಗಳೆ ಕಾವ್ಯ ಛಂದಸ್ಸಿನಲ್ಲಿ ಈ ಪಯಣ ಅಂತಕ್ಕಂತಹ ಕೃತಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರ. ತ್ರಿವಿಕ್ರ ಆಕಾಶ ಗಂಗೆ ಅಂತಕ್ಕಂತಹ ಕೃತಿಯನ್ನ ಚಂಪೂ ಕಾವ್ಯದಲ್ಲಿ ರಚನೆ ಮಾಡ್ತಾ ಇದ್ದಾರೆ. ಚಂಪೂ ಕಾವ್ಯ ಅಂತಂದ್ರೆ 17ನೇ ಶತಮಾನದ ಶ್ರೇಷ್ಠ ಕಾವ್ಯ ಛಂದಸ್ಸು ಅಂತ ಕರಿತೀವಿ. ರತ್ನತ್ರೇಯರು ರಚನೆ ಮಾಡಿದ್ದಾರ, ನಾಗಚಂದ್ರ ರಚನೆ ಮಾಡಿದ್ದಾನ, ಹರಿಹರ ಕವಿ ಗಿರಿಜಾ ಕಲ್ಯಾಣ ಅಂತಕ್ಕಂತಹ ಕೃತಿಯನ್ನ ಚಂಪೂ ಕಾವ್ಯದೊಳಗೆ ರಚನೆ ಮಾಡಿದ್ದಾನ. ಇಂತಹ ಶ್ರೇಷ್ಠ ಕಾವ್ಯ ಛಂದಸ್ಸಿನಲ್ಲಿ ತ್ರಿವಿಕ್ರ ಆಕಾಶ ಗಂಗೆ ಅಂತಕ್ಕಂತಹ ಕೃತಿಯನ್ನ ಚಂಪೂ ಕಾವ್ಯದೊಳಗೆ ವಿನಾಯಕ ಕೃಷ್ಣ ಅವರು ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಬಾಳ ದೇಗುಲ ಅಂತಕ್ಕಂತಹ ಕವನ ಸಂಕಲನವನ್ನ, ದ್ಯಾವಯ ಪೃಥ್ವಿ ಅಂತಕ್ಕಂತಹ ಕವನ ಸಂಕಲನವನ್ನ, ದ್ಯಾವಯ ಪೃಥ್ವಿ ಅಂತಕ್ಕಂತಹ ಕವನ ಸಂಕಲನ ಶ್ರೇಷ್ಠವಾಗಿ ಜನಪ್ರಿಯವಾಗಿರ್ತಕ್ಕಂತಹ ಕವನ ಸಂಕಲನ. ಇದು ಏನಾಗ್ತಾ ಇದೆ ಅಂತಂದ್ರೆ ಪ್ರಮುಖವಾದಂತಹ ಕವನ ಸಂಕಲನಗಳನ್ನ ಶ್ರೀಯುತ ವಿಕ್ರು ಗೋಕಾಕ ಅವರು ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಇವುಗಳಲ್ಲದೆ ನಾಟಕಗಳನ್ನು ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಶ್ರೀಮಂತರು ಅಂತಕ್ಕಂತಹ ನಾಟಕವನ್ನ, ಯುಗಾಂತರ ಅಂತಕ್ಕಂತಹ ನಾಟಕ, ಜನನಾಯಕ ಅಂತಕ್ಕಂತಹ ನಾಟಕ, ಮುನಿದ ಮಾರಿ ಅಂತಕ್ಕಂತಹ ನಾಟಕದ ಕೃತಿಗಳನ್ನ ಶ್ರೀಯುತ ವಿಕ್ರು ಗೋಕಾಕ್ ಅರ್ಥಾತ್ ವಿನಾಯಕ ಕೃಷ್ಣ ಗೋಕಾಕ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದು ನಮಗೆ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲ, ಪ್ರವಾಸ ಕಥನಗಳನ್ನ ರಚನೆ ಮಾಡಿದ್ದಾರೆ. ಇವರು ವಿದೇಶಕ್ಕೆ ಹೋಗಿ, ಇಂಗ್ಲೆಂಡ್ಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಸಮುದ್ರಯಾನ ಏನಾಗಿತ್ತು ಅಂತಂದ್ರೆ ಇವರಿಗೆ ಅನಿವಾರ್ಯ ಆಗಿತ್ತು. ಆ ಸಮುದ್ರಯಾನವನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಈ ಕಥನ ಪ್ರವಾಸ ಕಥನಗಳನ್ನ ರಚನೆ ಮಾಡ್ತಾರ. ಸಮುದ್ರ ಗೀತೆಗಳು ಅಂತಕ್ಕಂತಹ ಒಂದು ಪ್ರವಾಸ ಕಥನವನ್ನ ಕೈಗೊಳ್ತಾ ಇದ್ದಾರ. ಸಮುದ್ರ ಆಚೆಯಿಂದ ಅಂತಕ್ಕಂತಹ ಒಂದು ಪ್ರವಾಸ ಕಥನವನ್ನ ಕೈಗೊಳ್ತಾ ಇದ್ದಾರ. ಎರಡೂ ಶ್ರೇಷ್ಠವಾದಂತಹ ಪ್ರವಾಸ ಕಥನಗಳು. ವಿದೇಶಿಯ ಅನುಭವವನ್ನ, ವಿದೇಶಿಯ ಸಾಮಾಜಿಕ ವ್ಯವಸ್ಥೆಯನ್ನ, ವಿದೇಶಿಯ ಶೈಕ್ಷಣಿಕ ವ್ಯವಸ್ಥೆಯನ್ನ ಅಲ್ಲಿ ತಿಳಿಸಲ್ಪಡ್ತಕ್ಕಂತಹ ಕೆಲಸಕ್ಕೆ ಏನಾಗ್ತಾ ಇದ್ದಾರೆ ಅಂತಂದ್ರೆ ಅಣಿ ಆಗ್ತಾ ಇದ್ದಾರ. ನಂತರ ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಇಜ್ಜೋಡು. ಇಜ್ಜೋಡು ಅಂತಕ್ಕಂತಹ ಕಾದಂಬರಿಯನ್ನ ಆರಂಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇದಕ್ಕೆ ಹೆಸರನ್ನ ಕೊಟ್ಟಿದ್ರು. ಇದರ ಮುಂದುವರೆದಂತಹ ಭಾಗವೇ ಯಾವುದು ಅಂತಂದ್ರೆ ಸಮರಸವೆ ಜೀವನ. ಇಜ್ಜೋಡು ಕಾದಂಬರಿಯ ನಂತರದ ಹೆಸರು, ಮುಂದುವರೆದಂತಹ ಒಂದು ಇಟ್ಟಂತಹ ಹೆಸರು ಯಾವುದು ಅಂತಂದ್ರೆ ಸಮರಸವೇ ಜೀವನ ಅನ್ನೋದನ್ನ ಹೇಳ್ತಾ ಇದ್ದಾರ. ಅಂದ್ರೆ ಏನು, ಸರಸ ವಿರಸಗಳು ಇರಬೇಕು, ಅದರ ಜೊತೆಗೆ ಸಮರಸವೂ ಇರಬೇಕು ಅಂತಕ್ಕಂತಹ ಒಂದು ವಿಚಾರ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಇದನ್ನೇ ಏನ್ ಮಾಡಿದ್ದಾರ ಅಂತಂದ್ರೆ ಇದಕ್ಕಿಂತ ಮೊದಲು ಈ ಸಮರಸವೇ ಜೀವನ ಅಂತಕ್ಕಂತಹ ಪದ ಬಳಕೆ ಮಾಡಿಕೊಂಡವರು ಬೇಂದ್ರೆಯವರು. ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅನ್ನೋದನ್ನ ಬೇಂದ್ರೆಯವರು ಏನ್ ಮಾಡಿದ್ದಾರ ಅಂತಂದ್ರೆ ಹೇಳಿದ್ದಾರ. ಇಲ್ಲ, ಸಮರಸದ ಜೀವನವನ್ನ ಕಾದಂಬರಿಯ ಶೀರ್ಷಿಕೆವನ್ನಾಗಿ ಏನ್ ಮಾಡಿದ್ದಾರ ಅಂತಂದ್ರೆ ಪಡೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ವಿಮರ್ಶಾ ಕೃತಿಗಳನ್ನು ಏನ್ ಮಾಡಿದ್ದಾರ ಅಂತಂದ್ರೆ ರಚನೆ ಮಾಡಿದ್ದಾರ. ಅವುಗಳನ್ನ ಈಗ ನೋಡೋಣ. ವಿಕ್ರು ಗೋಕಾಕ್ ಅವರು ವಿಮರ್ಶಾ ಕೃತಿಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನ ಏನ್ ಮಾಡಿದ್ದಾರ ಅಂತಂದ್ರೆ ನೀಡಿದ್ದು ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ. ಸುಮಾರು 7 ಪ್ರಮುಖ ವಿಮರ್ಶಾ ಕೃತಿಗಳು ಏನಾಗಿದ್ದಾವು ಅಂತಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಅವರಿಂದ ರಚನೆ ಆಗಿದ್ದು ತಿಳಿದು ಬರ್ತಾ ಇದೆ. 1, ಕವಿ ಕಾವ್ಯ ಮಹೋನ್ನತಿ ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡಿದ್ದಾರ. ಇದು ಅವರ ವಿಮರ್ಶಾ ಕೃತಿ ಅನ್ನೋದನ್ನ ನಾವು ಇಲ್ಲಿ ಅವಲೋಕನ ಮಾಡಬೇಕು. ಇಂದಿನ ಕನ್ನಡ ಕಾವ್ಯದ ಗೊತ್ತು ಗುರಿಗಳು, 2ನೇ ವಿಮರ್ಶಾ ಕೃತಿ.
ಇಂದಿನ ಕನ್ನಡ ಕಾವ್ಯದ ಗೊತ್ತು ಗುರಿಗಳು. ಕನ್ನಡ ಕಾವ್ಯ ಯಾವ ರೀತಿಯಾಗಿ ನಿರ್ಮಾಣ ಆಗಬೇಕು, ಅದಕ್ಕೆ ಗುರಿಗಳು ಹೆಂಗಿರಬೇಕು, ಯಾವ ನಿಟ್ಟಿನಲ್ಲಿ ಕಾವ್ಯಗಳನ್ನು ರಚನೆ ಮಾಡಬೇಕು ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೂರನೇದು ನವ್ಯತೆ ಹಾಗೂ ಕಾವ್ಯದ ಚಿಂತನೆ. ಇದನ್ನ ಸ್ಪಷ್ಟವಾಗಿ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು, ಕನ್ನಡ ಸಾಹಿತ್ಯಕ್ಕೆ ನವ್ಯತೆಯ ಅಗತ್ಯತೆಯನ್ನ ಏನ್ ಮಾಡಿದ್ರು ಅಂತಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಅಂದ್ರೆ ಏನು, ಈಗಾಗಲೇ ನವೋದಯ ಮುಗಿದಿದೆ, ಪ್ರಗತಿಶೀಲ ಮುಗಿದಿದೆ, ನವ್ಯತೆಯ ಅವಶ್ಯಕತೆ ಇದೆ ಅನ್ನೋದನ್ನ ಕಾವ್ಯದ ಚಿಂತನೆಯ ಒಂದು ಪ್ರಸ್ತಾಪದ ವಿಚಾರ ಈ ನವ್ಯತೆ ಹಾಗೂ ಕಾವ್ಯದ ಚಿಂತನೆ ಅನ್ನೋದು ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಕೃತಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಷಯ. ಇದಲ್ಲದೆ ವಿಶ್ವ ಮಾನವ ದೃಷ್ಟಿಕೋನವನ್ನ ವಿಮರ್ಶಾ ಕೃತಿಯನ್ನಾಗಿ ರಚನೆ ಮಾಡಿದ್ದು ಶ್ರೀಯುತ ವಿನಾಯಕ ಕೃಷ್ಣ ಗೋಕಾಕ್ ಅವರ ಒಂದು ಹೆಗ್ಗಳಿಕೆ ಅನ್ನೋದನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸೌಂದರ್ಯ ಮೀಮಾಂಸೆ ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಸಾಹಿತ್ಯದಲ್ಲಿ ಸೌಂದರ್ಯ ಮೀಮಾಂಸೆ ಇರಬೇಕು, ಸೌಂದರ್ಯ ಇರದೇ ಇದ್ರೆ ಏನಾಗ್ತಾ ಇದೆ ಅಂತಂದ್ರೆ ಅದು ಕಲಾಹೀನ, ಅದು ಸತ್ವಹೀನ ಅಂತಕ್ಕಂತಹ ವಿಚಾರವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕೃತಿಯನ್ನ ರಚನೆ ಮಾಡಿದ್ದಾರೆ, ಆಂಗ್ಲ ಸಾಹಿತ್ಯ ನೀಡಿದ ಸ್ಫೂರ್ತಿ. ಶ್ರೀಯುತರು ಆಂಗ್ಲ ಭಾಷೆಯ ಮೇಲೆ ಏನಾಗಿದ್ರು ಅಂತಂದ್ರೆ ಪಾಂಡಿತ್ಯವನ್ನ ಹೊಂದಿದ್ದರು, ಆಂಗ್ಲ ಭಾಷೆಯ ಮೇಲೆ ಪ್ರಭುತ್ವವನ್ನ ಸಾಧಿಸಿದ್ದಾರೆ. ಇಡೀ ಸಮಗ್ರವಾದಂತಹ ಇಂಗ್ಲಿಷ್ ಸಾಹಿತ್ಯವನ್ನ ಆಂಗ್ಲ ಸಾಹಿತ್ಯವನ್ನ ಅರೆದು ಕುಡಿದಂತಹ ಅಧ್ಯಯನ ಮಾಡಿದಂತಹ ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ ಆ ಒಂದು ಸಾಹಿತ್ಯದ ಪ್ರಭಾವದ ಮೂಲಕವಾಗಿ ನಮ್ಮ ಸಾಹಿತ್ಯವನ್ನ ಯಾವ ರೀತಿಯಾಗಿ ಬೆಳವಣಿಗೆ ಮಾಡಬೇಕು, ಈ ರೀತಿಯಾದಂತಹ ಚಿಂತನಾ ವಿಷಯಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಆಂಗ್ಲ ಸಾಹಿತ್ಯ ನೀಡಿದ ಸ್ಫೂರ್ತಿ ಅಂತಕ್ಕಂತಹ ಕೃತಿಯ ಮೂಲಕವಾಗಿ ಏನಾಗ್ತಾ ಇದ್ದಾವೆ ಅಂತಂದ್ರೆ ತಿಳಿದು ಬರ್ತಾ ಇದ್ದವು. ಇನ್ನ ಏಳನೇ ಕೃತಿ ಅಪರ್ಣ ದೃಷ್ಟಿ ಅಂತಕ್ಕಂತಹ ಒಂದು ಕೃತಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಹಾಕಾವ್ಯದ ಮೂಲಕವಾಗಿ ಚಿರಪರಿಚಿತರಾಗಿರ್ತಕ್ಕಂತಹ ಜನಪ್ರಿಯರಾಗಿರ್ತಕ್ಕಂತಹ ವಿಕ್ರೂ ಗೋಕಾಕ್ ಅವರು ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಕೃತಿ. ಈ ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಏನಾಗಿದೆ ಅಂತಂದ್ರೆ ದೊರಕಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನ ಕನ್ನಡ ಭಾಷೆಗೆ ತಂದುಕೊಟ್ಟಂತಹ ಕೀರ್ತಿ ವಿಕ್ರೂ ಗೋಕಾಕ್ ಅವರಿಗೆ ಸಲ್ತಾ ಇದೆ. ಅವರು ರಚನೆ ಮಾಡಿದಂತಹ ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಕೃತಿ. ಈ ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಕೃತಿ ಏನು ವಿಷಯಗಳನ್ನು ಒಳಗೊಂಡಿದೆ ಅಂತಂದ್ರೆ ವೇದಕಾಲದ ವಸ್ತುವನ್ನ, ವೇದಕಾಲದ ವಿಷಯ ವಸ್ತು ಇಲ್ಲಿ ಮುಖ್ಯವಾಗಿ ಪ್ರಧಾನವಾಗಿ ಭಾರತ ಸಿಂಧೂ ರಶ್ಮಿಗೆ ಏನಾಗ್ತಾ ಇದೆ ಅಂತಂದ್ರೆ ಅದು ವಿಷಯ ವಸ್ತುವಾಗಿ, ಈ ವಿಷಯ ವಸ್ತುವಿನ ಜೊತೆಗೆ ಋಗ್ವೇದ ಕಾಲದಲ್ಲಿ ಇರ್ತಕ್ಕಂತಹ ಜನಜೀವನ, ಋಗ್ವೇದ ಕಾಲದಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಜೀವನ, ಋಗ್ವೇದ ಕಾಲದಲ್ಲಿ ಇರ್ತಕ್ಕಂತಹ ಜನಜೀವನದ ವಿಷಯಗಳು ಅತ್ಯಂತ ಮುಖ್ಯವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಇಂತಹ ದೊಡ್ಡದಾದಂತಹ ಕೃತಿ, ಬೃಹತ್ ಆಕಾರವಾಗಿರ್ತಕ್ಕಂತಹ ಮಹಾಕಾವ್ಯ ಎಷ್ಟು ಬೃಹತ್ ಆಕಾರವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎರಡು ಸಂಪುಟಗಳಲ್ಲಿ ಇದನ್ನು ತಿಳಿಸಲ್ಪಡ್ತಾ ಇದ್ದಾರೆ. ಎರಡು ಸಂಪುಟಗಳಲ್ಲಿ 12 ಕಾಂಡಗಳಲ್ಲಿ 36,000 ಪಂಕ್ತಿಗಳಲ್ಲಿ, ಪಂಕ್ತಿ ಅಂತಂದ್ರೆ ಬೇರೇನೂ ಅಲ್ಲ ಸಾಲು ಅಂತ ಕರಿತೀವಿ, 36,000 ಸಾಲುಗಳಲ್ಲಿ ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಮಹಾಕಾವ್ಯವನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದನ್ನ ಅರ್ಪಣೆ ಮಾಡಿದ್ದಾರೆ, ಅದನ್ನ ಪ್ರಕಟಗೊಳಿಸಿದಂತಹ ಹೆಗ್ಗಳಿಕೆ ಏನಾಗ್ತಾ ಇದೆ ಅಂತಂದ್ರೆ ಶ್ರೀಯುತ ವಿನಾಯಕ ಕೃಷ್ಣ ಗೋಕಾಕ್ ಅವರಿಗೆ ಅದು ಸಲ್ತಾ ಇದೆ. ಇಷ್ಟೇ ಅಲ್ಲದೆ ಶ್ರೀಯುತರ ಸಾಹಿತ್ಯ ಸೇವೆಯನ್ನ ಕಂಡು, ಸಾಹಿತ್ಯದ ಒಂದು ಕೊಡುಗೆಯನ್ನ ಕಂಡು ಏನ್ ಮಾಡ್ತಾ ಇದೆ ಅಂತಂದ್ರೆ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನ ಅರಿಸಿಕೊಂಡು ಬಂದಿರುವುದು ನಮಗೆ ತಿಳಿದು ಬರ್ತಾ ಇದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ 1960 ದ್ಯಾವ್ಯ ಪೃಥ್ವಿ ಅಂತಕ್ಕಂತಹ ಕವನ ಸಂಕಲನ, ಈಗಾಗಲೇ ಹೇಳಿದೆ ದ್ರಾವ್ಯ ಪೃಥ್ವಿ ಅಂತಕ್ಕಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಾಗಿದೆ ಅಂತಂದ್ರೆ ದೊರಕಿದೆ. ತದನಂತರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ 1961 ಭಾರತ ಸರ್ಕಾರ ಕೂಡ ಮಾಡಲ್ಪಡತಕ್ಕಂತಹ ಪದ್ಮ ಪ್ರಶಸ್ತಿಗಳಲ್ಲಿ, ಪದ್ಮಶ್ರೀ ಪ್ರಶಸ್ತಿ ಒಂದು, ಇದಕ್ಕೂ ನಾಗರಿಕ ಪ್ರಶಸ್ತಿ ಒಂದು ಕರಿತೀವಿ, ಭಾರತ ಸರ್ಕಾರ ಕೂಡ ಮಾಡಲ್ಪಡತಕ್ಕಂತಹ ಪದ್ಮಶ್ರೀ ನಾಗರಿಕ ಪ್ರಶಸ್ತಿಯನ್ನ 1960 ಇವರ ಸಾಹಿತ್ಯ ಸೇವೆಯನ್ನ, ಇವರ ವೃತ್ತಿ ಜೀವನದ ಸೇವೆಯನ್ನ ಕಂಡು ಏನ್ ಮಾಡಿದ್ದಾರೆ ಅಂತಂದ್ರೆ
ಕೂಡ ಮಾಡಲ್ಪಟ್ಟಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1967 ಜರುಗಿದಂತಹ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ, ಕಾನ್ವೊಕೇಶನ್ ಪ್ರೋಗ್ರಾಮ್ ಅಂತ ಕರಿತೇವೆ, ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಗೌಡ ಪ್ರಶಸ್ತಿಯನ್ನು, ಗೌಡ ಪ್ರಶಸ್ತಿ ಅಂದ್ರೆ ಗೌರವ ಡಾಕ್ಟರೇಟ್ ಪದವಿ, ಗೌರವ ಡಾಕ್ಟರೇಟ್ ಪದವಿಯನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ವಿಕ್ರೂ ಗೋಕಾಕ್ ಅವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಏನ್ ಮಾಡಿದೆ ಅಂತಂದ್ರೆ ಆ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನ ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಕೃತಿಗೆ ಏನಾಗಿದೆ ಅಂತಂದ್ರೆ ದೊರಕಿರುವುದು ಇವರ ಸಾಹಿತ್ಯದ ಒಂದು ಹೆಗ್ಗುರುತು ಅನ್ನೋದನ್ನ ಹೇಳ್ತಾ ಇದ್ದೀವಿ. ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿನಾಯಕ ಕೃಷ್ಣ ಗೋಕಾಕ್ ಅವರ ಪ್ರಶ್ನೆಗಳು ಬಂದೇ ಬಂದಿದ್ದಾವೆ. ಕಳೆದ ಎಸ್ ಡಿ ಸಿ ಪರೀಕ್ಷೆ ಒಳಗ, ಎಫ್ ಡಿ ಸಿ ಪರೀಕ್ಷೆ ಒಳಗ ಈ ಪ್ರಶ್ನೆಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಕೇಳಿದ್ದಾರೆ. ವಿನಾಯಕ ಕೃಷ್ಣ ಗೋಕಾಕ್ ಅವರ ಮಹಾಕಾವ್ಯ ಯಾವುದು, ಭಾರತ ಸಿಂಧೂ ರಶ್ಮಿ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಂತಹ ಬಿಡುವ ಪಾಠಗಳಿದ್ದಾವು, ಅವುಗಳನ್ನ ಏನ್ ಮಾಡ್ರಿ ಅಂತಂದ್ರೆ ಸಬ್ಸ್ಕ್ರೈಬರ್ ಆಗಿ ಆ ಒಂದು ಲಿಂಕ್ ಗಳಲ್ಲಿ ಏನ್ ಮಾಡ್ರಿ ಅಂತಂದ್ರೆ ನೋಡ್ರಿ. ಭಾರತ ಸಿಂಧೂ ರಶ್ಮಿ ಅನ್ನೋದು ಸರಿಯಾದಂತಹ ಪದ ರೂಪ. ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಭಾರತ ರಶ್ಮಿ ಸಿಂಧು ಅಂತಕ್ಕಂತಹ ಪದಗಳನ್ನ ಹಿಂದು ಮುಂದು ಮಾಡಿದ್ದಾರೆ. ಸ್ವಲ್ಪ ಪದಗಳ ಮೇಲೆ ಏನಾಗ್ಲಿ ಅಂತಂದ್ರೆ ಅನುಕ್ರಮಿಕನಿಗೆ ಗಮನದಲ್ಲಿ ಇರಲಿ ಅನ್ನೋದು ಏನಾಗ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೊಂದು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಭಾರತ ಸಿಂಧು ರಶ್ಮಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರ. ವಿನಾಯಕ ಅಂತಕ್ಕಂತಹ ಕಾವ್ಯನಾಮ ಯಾರದು, ವಿನಾಯಕ ಕಾವ್ಯನಾಮ ಯಾರದು, ವಿಕ್ರೂ ಗೋಕಾಕ್ ಅವರದು ಅನ್ನೋದು ನೆನಪಿನಲ್ಲಿ ಇರಲಿ. ವಿನಾಯಕ ಅವರ ಪೂರ್ಣ ಹೆಸರು ಕೇಳ್ತಾ ಇದ್ದಾರ, ವಿನಾಯಕ ಕೃಷ್ಣ ಗೋಕಾಕ್ ಅನ್ನೋದು ನೆನಪಿನಲ್ಲಿ ಇರಲಿ. ಹೀಗೆ ಏನಾಗ್ತಾ ಇದಾವು ಅಂತಂದ್ರೆ ಪ್ರಶ್ನೆಗಳು ಬರ್ತಾ ಇದ್ದಾವು. ದ್ಯಾಮಯ ಪೃಥ್ವಿ ಕವನ ಸಂಕಲನವನ್ನ ರಚನೆ ಮಾಡಿದವರು, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಲವಾರು ದೃಷ್ಟಿಕೋನಗಳ ಮೂಲಕವಾಗಿ, ಆಯಾಮಗಳ ಮೂಲಕವಾಗಿ ಪ್ರಶ್ನೆಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಕೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಾಹಿತ್ಯವನ್ನ ಓದುವಂತಹ ಉದ್ದೇಶ, ಕವಿಗಳನ್ನ ಪರಿಚಯ ಮಾಡಿಕೊಳ್ತಕ್ಕಂತಹ ಉದ್ದೇಶ ಇಷ್ಟೇ. ಇಡೀ ಸಾಹಿತ್ಯವನ್ನ ನಾವು ಪರಿಚಯ ಮಾಡಿಕೊಂಡೇವೆ ಅಂತಂದ್ರೆ ಯಾವ ತೆರನಾಗಿ ಪ್ರಶ್ನೆಗಳನ್ನ ಕೇಳಿದರು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಿದರೂ ಆ ಪ್ರಶ್ನೆಗಳಿಗೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಸರಿಯಾದಂತಹ ಉತ್ತರವನ್ನ ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಸಮಗ್ರವಾದಂತಹ ಕನ್ನಡ ಸಾಹಿತ್ಯದ ಅಧ್ಯಯನವನ್ನ ತಮಗೆ ತಿಳಿಯಪಡಿಸುವುದೇ ಏನಾಗ್ತಾ ಇದೆ ಅಂತಂದ್ರೆ ನನ್ನ ಉದ್ದೇಶ. ಹೀಗೆ ವಿಕ್ರೂ ಗೋಕಾಕ್ ಅವರ ಒಂದು ಪಾಠದ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ವಿಡಿಯೋ ಪಾಠ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಕಡ್ಡಾಯವಾಗಿ ಲೈಕನ್ನ ಕೊಡ್ರಿ. ಯಾರು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರು ಸಬ್ಸ್ಕ್ರೈಬರ್ ಆಗಿ, ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ಪಾಠಗಳನ್ನು ನೋಡ್ತಾ ಇದ್ದರು ಪ್ರಥಮ ಬಾರಿಗೆ ಅವರು ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ಪಾಠವನ್ನು ಎಲ್ಲರಿಗೂ ಶೇರ್ ಮಾಡ್ರಿ. ಮತ್ತೊಬ್ಬ ಕವಿಯೊಂದಿಗೆ ತಮ್ಮನ್ನು ನಾನು ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ, ಶರಣು ಶರಣಾರ್ಥಿ.